ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, 2024 ಡಿಸೆಂಬರ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಹ್ರೀಂ ಶನೇಶ್ವರಾಯ ನಮಃ. ಹಾಗಾದರೆ ಕುಂಭರಾಶಿಯವರಿಗೆ ಯಾವ ರೀತಿ ಧನಲಾಭ ಇದೆ ಹೇಳತಕ್ಕಂಥದ್ದು ವರ್ಷದ ಕೊನೆಯ ಭಾಗದಲ್ಲಿದ್ದೇವೆ. ಏನಾದರೂ ಧನಯೋಗ ಇದೆಯಾ, ಧನಬಲ ಹೇಳ್ತಕ್ಕಂಥದ್ದು, ಧನದ ಒಳಹರಿವು ಹೆಚ್ಚಾಗುತ್ತಾ, ರಾಜಯೋಗ ಇದೆ ಹೇಳ್ತಕ್ಕಂಥ ಎಲ್ಲವನ್ನು ಕೂಡ ನೋಡೋಣ. ಹಾಗೆ ಅದಕ್ಕೂ ಮೊದಲು ಗ್ರಹಗಳ ಸ್ಥಿತಿಗತಿಗಳನ್ನು ಕೂಡ ಅವಲೋಕನ ಮಾಡೋಣ. ಕುಂಭರಾಶಿಯಲ್ಲಿ ಶನಿ, ಹಾಗೆ ಮೀನರಾಶಿಯಲ್ಲಿ ರಾಹು, ವೃಷಭದಲ್ಲಿ ಗುರು ಹೇಳತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಕುಂಭರಾಶಿಯಲ್ಲಿ ಶನಿ, ಮೀನರಾಶಿಯಲ್ಲಿ ರಾಹು, ಹಾಗಾದರೆ ರಾಹು ಏನು ಮಾಡ್ತಾನೆ? ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು. ವಿಶೇಷವಾಗಿ ನಿಮಗೆ ಗುಪ್ತಧನ ಬರುವಂತಹ ಯೋಗ ಇದೆ ಹೇಳ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಹಣ ಕೊಡೋದು ತಗೊಳ್ಳೋದು ವ್ಯವಹಾರ ನಿಂತು ಹೋಗಿದೆ, ಅದು ಈಗ ಪ್ರಾರಂಭವಾಗುತ್ತೆ. ಅತಿ ಶೀಘ್ರದಲ್ಲಿ ನಿಮಗೆ ಧನಾಗಮನ ಉಂಟಾಗತ್ತೆ ಕುಂಭರಾಶಿಯವರಿಗೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ, ಹಾಗೆ ಗ್ರ್ಯಾನೈಟ್ ಇರಬಹುದು, ಮಾರ್ಬಲ್ಸ್ ಇರಬಹುದು, ಅಥವಾ ಅದನ್ನು ರಫ್ತು ಮಾಡ್ತಕ್ಕಂಥದ್ದು, ಸರಬರಾಜು ಮಾಡ್ತಕ್ಕಂಥದ್ದು, ಹೀಗೆ ಇದೆಲ್ಲವಲ್ಲೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಗುತ್ತಾ ಇರುತ್ತೆ ವೀಕ್ಷಕರಿಗೆ. ಹಾಗೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವರು, ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಅಥವಾ ವಿದೇಶದಲ್ಲಿ ಪೂಜಾ ಸಾಮಗ್ರಿಗಳ ಸರಬರಾಜು ವಿತರಣೆ ಈ ಥರದ ಎಲ್ಲವನ್ನು ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚು ಧನಲಾಭವು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ವಿದೇಶದ ಹೋಟೆಲ್ ಉದ್ಯಮದ ವ್ಯವಹಾರ ಕ್ಷೇತ್ರಗಳಲ್ಲಿರಬಹುದು, ಹಾಗೆ ವಿದೇಶಗಳಲ್ಲಿ ಪುರೋಹಿತರು ಇರಬಹುದು, ಈ ಥರದ ವ್ಯವಹಾರ ಸಂಬಂಧಪಟ್ಟಂತೆ ವ್ಯವಹಾರ, ಪೂಜೋಪಕರಣಗಳ ವ್ಯವಹಾರ, ಹಾಗೆ ಪೂಜೆ ಧಾರ್ಮಿಕ ವಿಧಿ ವಿಧಾನಗಳನ್ನು ಮಾಡ್ತಕ್ಕಂಥವರಿಗೂ ಕೂಡ ಸಂತೋಷವಾಗಿರ್ತಕ್ಕಂಥ ಜೀವನ, ಆರ್ಥಿಕ ಬಲ, ನೂತನವಾದಂಥ ವಾಹನ ಯೋಗ ಇವೆಲ್ಲವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮೋಟಾರ್ ವೆಹಿಕಲ್ ಚಾಲನೆ ಮಾಡ್ತಕ್ಕಂಥದ್ದು ಇರ್ಬೋದು, ಹಾಗೆಯೇ ರೈಲ್ವೆ ಮತ್ತಿತರದ ವ್ಯವಹಾರ ಕ್ಷೇತ್ರದಲ್ಲಿ ಯಂತ್ರೋಪಕರಣಗಳ ಸಣ್ಣ ಪುಟ್ಟ ಬಿಡಿಭಾಗಗಳನ್ನು ತಯಾರು ಮಾಡ್ತಕ್ಕಂಥದ್ದು, ವಿತರಣೆ ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ವೀಕ್ಷಕರಿಗೆ. ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಅಭಿವೃದ್ಧಿ ಕ್ರಿಯಾಶೀಲತೆಯನ್ನು ಹೊಂದುತ್ತಾರೆ ಕುಂಭರಾಶಿಯವರು. ಹಾಗೆ ಎಲ್ಲೋ ಒಂದು ಕಡೆ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಪೂರ್ಣಗೊಂಡಿರುತ್ತೆ, ಗೃಹ ಪ್ರವೇಶವೂ ಕೂಡ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಸಾಲ ಬಾಧೆ ದಟ್ಟ ಆವರಿಸಿಕೊಂಡಿರುತ್ತೆ, ಕೈ ಸಾಲ ಇರ್ಬೋದು, ಮತ್ತಿತರದ ಬೇರೆ ಬೇರೆ ಸಾಲಗಳಿರ್ಬೋದು, ಈ ಥರದ ಕೈ ಸಾಲಗಳೆಲ್ಲವೂ ಜಾಸ್ತಿ, ಎಲ್ಲೋ ಒಂದು ಕಡೆ ತುಂಬ ತೊಂದರೆಗಳು ಅನುಭವಿಸ್ತಾ ಇರತಕ್ಕಂಥದ್ದು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಕುಂಭರಾಶಿಯವರಿಗೆ ದಿನಗೂಲಿ ನೌಕರಿ ಮಾಡ್ತಕ್ಕಂಥವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥವರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಲಾಭ ಯಥೇಚ್ಛವಾಗಿ ಅಧಿಕವಾಗಿ ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ಅದಲ್ಲದೆ ಕಲ್ಯಾಣ ಮಂಟಪದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಮ್ಯಾನೇಜರ್ ಇರ್ಬೋದು ಅಥವಾ ಸುಪ್ರಜರ್ ಇರ್ಬೋದು, ಅಲ್ಲಿ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಇರ್ಬೋದು, ಅಥವಾ ಅದರ ಜೊತೆಗೆ ಇವೆಂಟ್ಸು ಮಾಡ್ತಕ್ಕಂಥವ್ರು ಇರ್ಬೋದು, ಈ ಥರ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕ್ರಿಯಾಶೀಲತೆಯನ್ನು ನಿಮ್ಮ ಕೈಗೆ ಹಣ ಸೇರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು.
ಹಾಗೆ ವೈದ್ಯಕೀಯ ಸಲಹಾ ಕೇಂದ್ರಗಳ ವ್ಯವಹಾರ ಇರಬಹುದು, ಹಾಗೆ ಶರೀರಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಾಗಿ ಮಾಡ್ತಕ್ಕಂಥ ವ್ಯವಹಾರ, ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರ, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲೇ ದ್ವಿಗುಣ ಲಾಭವನ್ನು ಪಡೀಲಿತ್ತೀರಿ ಹೇಳತಕ್ಕಂಥದ್ದು. ವೀಕ್ಷಕರೇ, ನಾನು ಇದೆಲ್ಲ ನಿಮಗೆ ಚೆನ್ನಾಗಿದೆ ಯೋಗ ಅಂತ ನಾನೆಲ್ಲ ಕುಂಭರಾಶಿಯವರಿಗೆ ತಿಳಿಸಿದ್ದೇನೆ. ನಿಮಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಏನು ಹೌದು ಇಷ್ಟೆಲ್ಲ ಹೇಳಿದಲ್ಲ, ನಮಗೆ ಇದರ ಪ್ರಭಾವ ಬೀಳುತ್ತಾ, ನಮಗೆ ಇದು ಯೋಗ ಸಿಗತ್ತಾ ಅಂತಕ್ಕಂಥದ್ದು. ನಿಮಗೆ ಇದು ಯೋಗ ಸಿಕ್ಕೇ ಸಿಗತ್ತೆ, ನಿಮ್ಮ ಜಾತಕದ ದಶಾ ಸಂಧಿಗಳು ವಿಭಿನ್ನ ಇದ್ದರೆ, ಅಥವಾ ನೀವು ವಾಸ ಮಾಡ್ತಕ್ಕಂಥ ಮನೆ ಅಗ್ನಿಮೂಲೆ ಕುಬೇರು ಮೂಲೆ ಜಲಮೂಲೆ ದೋಷಗಳಿದ್ದರೆ, ಆವಾಗ ಇವೆಲ್ಲವೂ ಕಷ್ಟಗಳು ನಿಮಗೆ ನಿರಂತರ ಬರ್ತಾ ಇರುತ್ತೆ, ಅದು ಕೂಡ ಪರಿಶೀಲನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಹೆಸರು, ನಿಮ್ಮ ವಯಸ್ಸು ಮತ್ತು ನಿಮ್ಮ ಭಾವಚಿತ್ರ, ಮನೆ ನಿವೇಶನ ಕಚೇರಿಗಳ ಭಾವಚಿತ್ರವನ್ನು ಕಳಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.